ಎಲ್ಲ ಸೃಜನಶೀಲ ಸಾಹಿತ್ಯ ಬಂಧುಗಳಿಗೆ, ಜಗತ್ತಿನ ಸಕಲ ಜೀವಾತ್ಮರಿಗೂ ನನ್ನ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಜುಲೈ ತಿಂಗಳ ಪ್ರತಿ ವರ್ಷ ಆಷಾಢ ಮಾಸದ ಪೂರ್ಣಿಮೆ ಎಂದು ಬರತಕ್ಕಂತಹ ಗುರುಪೂರ್ಣಿಮೆಯ ಒಂದು ವಿಶೇಷದ ಬಗ್ಗೆ ನಾನು ಇಂದು ತಮ್ಮೊಂದಿಗೆ ಆ ಗುರುವಿನ ಸ್ಥಾನವನ್ನು, ಗುರುವಿನ ಮಹತ್ವವನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ನಿಮ್ಮ ಸಂತೋಷ್ ಬಿದರಗಡ್ಡೆ, ಸಾಹಿತಿಗಳು, ಶಿಕ್ಷಕರು, ಹಾನಗಲ್. ಭಾರತೀಯ ಸಂಪ್ರದಾಯದಲ್ಲಿ ಗುರುವಿಗೆ ತನ್ನದೇ ಆದಂತಹ ಪರಮೋಚ್ಚ ಸ್ಥಾನವಿದೆ. ಕಾರಣ, ಹರಮುನಿದರು ಗುರು ಕಾಯುವನೆಂಬ ನಂಬಿಕೆಯನ್ನು ಇಡೀ ಜಗತ್ತಿನಲ್ಲಿ ನಂಬಿರತಕ್ಕಂತಹ ಭವ್ಯ ಸಂಸ್ಕೃತಿಯ ದೇಶ ನಮ್ಮ ಭಾರತ. ಅಂತಹ ಗುರುವಿನ ಗುರು ಪೂರ್ಣಿಮೆಯ ದಿನದ ಶುಭಾಶಯಗಳನ್ನು ತಮಗೆ ತಿಳಿಸ್ತಾ, ಹಿಂದಿಯ ಒಬ್ಬ ಖ್ಯಾತ ಕವಿ ತುಳಸಿದಾಸ್ ಅವರು ಒಂದು ಕಡೆ ಹೇಳ್ತಾರೆ, ಗುರು ಮತ್ತು ದೇವರು ಭಗವಂತನನ್ನು, ಗೋವಿಂದ, ಗುರು ಮತ್ತು ಗೋವಿಂದ ಇಬ್ಬರನ್ನು ಕೂಡ ಒಟ್ಟಿಗೆ ತಂದು ನಿಲ್ಲಿಸಿ ನೀನು ಯಾರಿಗೆ ಮೊದಲು ನಮಿಸ್ತೀಯ ಅಂತೇಳಿ ಕೇಳಿದಾಗ ಆ ತುಳಸಿದಾಸರವರು ಹೇಳ್ತಾರಂತೆ, ನನಗೆ ಗುರು ಮೊದಲು ಕಾಣ್ತಾರೆ, ಆ ಗುರುವಿಗೆ ನಾನು ನಮಿಸ್ತೀನಿ ಅಂತೇಳಿ ಹೇಳ್ತಾರಂತೆ ಮೊದಲನೇದಾಗಿ. ಅಂದರೆ ದೇವರನ್ನು ಕಾಣಲಿಕ್ಕೆ ದಾರಿ ತೋರಿಸಿದವನು ಗುರು, ಹಾಗಾಗಿ ಗುರುವಿಗೆ ನಾನು ಮೊದಲು ನಮಿಸ್ತೀನಿ ಅಂತೇಳಿ. ಅಂತಹ ಮಹತ್ವದ ಸ್ಥಾನ ಗುರುವಿಗೆ ಇದೆ. ಆ ಗುರುವನ್ನು ನಾವು ನೀವೆಲ್ಲ ಸ್ಮರಿಸಬೇಕಾಗಿದೆ. ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂತೇಳಿ ಹೇಳ್ತೀವಿ. ಬದುಕಿನ ಪಯಣದಲ್ಲಿ ನಮಗೆ ಹೊಸದನ್ನು, ಒಂದೇ ಒಂದು ಅಕ್ಷರವನ್ನು ಕೂಡ ಕಲಿಸಿದಂತಹ ವ್ಯಕ್ತಿ ನಮಗೆ ಗುರುವಾಗಿ ಪರಿಣಮಿಸ್ತಾನೆ. ಕೇವಲ ಅಕ್ಷರಜ್ಞಾನ ಅಷ್ಟೇ ಅಲ್ಲ, ಬದುಕಿನ ವಿವಿಧ ಮಜಲುಗಳಲ್ಲಿನ ಚಾಕಚಕ್ಯತೆಗಳನ್ನು, ಚಾಣಾಕ್ಷತನವನ್ನು, ಬುದ್ಧಿಯನ್ನು, ವಿದ್ಯೆಯನ್ನು ಗುರು ನಮಗೆ ಕಲಿಸ್ತಾರಲ್ಲ, ಅಂತಹ ವರ್ಣ ಮಾತ್ರಂ ಕಲಿಸಿದಾತಂ ಗುರು ಎಂಬ ಪ್ರತೀತಿ ನಮ್ಮ ಭಾರತೀಯ ಸಂಸ್ಕೃತಿಯದ್ದು. ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ ಕರೆದೊಯ್ಯುವವನು ಗುರು ಅಂತೇಳಿ ನಾವು ಸ್ಮರಿಸ್ತಾ ಇದ್ದೀವಿ. ಗು ಎಂದರೆ ಅಜ್ಞಾನವನ್ನು, ರು ಎಂದರೆ ಹೊಡೆದೋಡಿಸುವುದು, ಅಂದರೆ ಅಜ್ಞಾನವನ್ನು, ಕತ್ತಲೆಯನ್ನು ಹೊಡೆದೋಡಿಸ್ತಕ್ಕಂತಹ ಕೆಲಸವನ್ನು ಗುರು ನಮಗೆ ಮಾಡ್ತಾರೆ. ಹಾಗಾಗಿ ನಾವು ಗುರು ಪೂರ್ಣಿಮೆಯನ್ನು ಇವತ್ತು ಆಚರಿಸ್ತಾ ಇದ್ದೀವಿ. ಗುರು ಪೂರ್ಣಿಮೆ ನಮಗೆ ವ್ಯಾಸರ ಜನ್ಮದಿನವನ್ನು ನಾವು ಗುರು ಪೂರ್ಣಿಮೆಯಿಂದ ಆಚರಿಸ್ತಾ ಇದ್ದೀವಿ. ವ್ಯಾಸ ಪೂರ್ಣಿಮೆ ಅಂತೇಳಿ ಕೂಡ ಕರಿತೀವಿ ಗುರು ಪೂರ್ಣಿಮೆಗೆ. ಒಂದು ಐತಿಹ್ಯ ಇದೆ, ಒಂದು ಪುರಾಣದ ಪ್ರಕಾರ ಪರಾಶರ ಮುನಿಗಳೊಮ್ಮೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬರುವಾಗ ಅವರು ಎಲ್ಲೋ ಒಂದು ಬೆಟ್ಟದಿಂದ ಅವರಿಗೆ ಯಾವುದೋ ಒಂದು ಕೆಟ್ಟ ವಾಸನೆ ಬರ್ತದಂತೆ. ಅಲ್ಲಿ ಹೋಗಿ ನೋಡ್ತಾರಂತೆ, ಒಬ್ಬ ಕುರೂಪಿ ಸ್ತ್ರೀ, ಆಕೆಯ ದೇಹದಿಂದ ಆ ವಾಸನೆ ಬರ್ತಿರ್ತಕ್ಕಂತೆ. ಆಕೆ ಹೋಗಿ ಹಂಗಾಲಚಿ ಬೇಡ್ತಾಳಂತೆ ಅವ್ರ ಹತ್ರನ, ಗುರುಗಳೇ ನಿಮ್ಮ ಸ್ಪರ್ಶದಿಂದ ನಾನು ಶಾಪ ಮುಕ್ತಳಾಗಬೇಕಾಗಿದೆ, ದಯಮಾಡಿ ನೀವು ನನ್ನನ್ನು ಸ್ಪರ್ಶಿಸ್ರಿ ಅಂತ ಹೇಳ್ಬೇಕಾಗ್ತದೆ. ಆಗ ಆ ಪರಾಶರ ಮುನಿಗಳು ಆಕೆಯನ್ನು ಸ್ಪರ್ಶಿಸಿದಾಗ, ವಿಷ್ಣುವಿನ ಅಂಶವಿರುವ ಪರಾಶರ ಮುನಿಗಳು ಆಕೆಯನ್ನು ಸ್ಪರ್ಶಿಸಿದಾಗ ಆಕೆ ಶಾಪ ಮುಕ್ತಳಾಗ್ತಾಳಂತೆ. ಆಕೆಯನ್ನು ಅಲ್ಲೇ ಗಾಂಧರ್ವ ವಿವಾಹವಾಗಿಬಿಟ್ಟು ಮುಂದೆ ಅವರಿಗೆ ಆ ಸತ್ಯವತಿ ಅಂತ ಹೇಳ್ಬಿಟ್ಟು, ಹೆಣ್ಣುಮಗಳು ಬೆಸ್ತರ ಹುಡುಗಿ ಸತ್ಯವತಿ, ಆಕೆಗೂ ಮತ್ತು ಪರಾಶರ ಮುನಿಗಳಿಗೂ ಜನಿಸಿದಂತಹ ಮಗನೇ ವ್ಯಾಸರಾಗ್ತಾರೆ. ಮುಂದೆ ವ್ಯಾಸರು ವೇದವ್ಯಾಸರು ಅನ್ನಿಸ್ಕೊಳ್ತಾರೆ, ಮಹಾಗುರು ಅನ್ನಿಸ್ಕೊಳ್ತಾರೆ. ಆ ವ್ಯಾಸ ಮಹರ್ಷಿಗಳ ಜನ್ಮದಿನವನ್ನು ನಾವು ಇವತ್ತು ಗುರು ಪೂರ್ಣಿಮೆ ಅಂತೇಳಿ ಆಚರಿಸ್ತಾ ಇದ್ದೀವಿ. ಬದುಕಿನ ಪುರುಷಾರ್ಥಗಳನ್ನು, ಪರಮ ಗುರಿ ಧರ್ಮಾರ್ಥ ಕಾಮ ಮೋಕ್ಷಗಳಿಂದ ಮುಕ್ತಿಯನ್ನು ಪಡೆತಕ್ಕಂಥದ್ದು, ಧರ್ಮ ಅರ್ಥ ಕಾಮ ಮೋಕ್ಷಗಳಿಂದ, ಅಂತಹ ಒಂದು ಮಾರ್ಗವನ್ನು ವ್ಯಾಸರು ನಮಗೆ ನೀಡ್ತಾರೆ. ವೇದಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ತಾರೆ, ಹಾಗಾಗಿ ವೇದವ್ಯಾಸರಂತೇಳಿ ಕೂಡ ಪರಿಚಿತರಾಗ್ತಾರೆ. ಇಂತಹ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪೂಜಿಸಲ್ಪಡ್ತಾರೆ. ಆ ವ್ಯಾಸ ಮಹರ್ಷಿಗಳ ಜನ್ಮದಿನವನ್ನು ನಾವು ಗುರು ಪೂರ್ಣಿಮೆ ಅಂತೇಳಿ ಆಚರಿಸ್ತಾ ಇದ್ದೇವೆ. ಮತ್ತೊಂದು ಐತಿಹ್ಯ ಇದೆ, ಇವತ್ತೇ ಆ ಗುರು ಪೂರ್ಣಿಮೆಯಂದೇ ಯಾರು ದ್ರೋಣಾಚಾರ್ಯರಿಗೆ ಏಕಲವ್ಯ ತನ್ನ ಹೆಬ್ಬೆರಳನ್ನು ನೀಡಿದಂತಹ ದಿನ ಕೂಡ ಇಂದು ಗುರು ಪೂರ್ಣಿಮೆ ಎಂದು ಅಂತೇಳಿ ಕೂಡ ಒಂದು ಇತಿಹಾಸ ಇದೆ. ಇಲ್ಲಿ ಗುರುವಿನ ಭಕ್ತಿಯನ್ನು ನಾವು, ಗುರು ಭಕ್ತಿನ ನಾವು ಕಾಣಬೇಕಾಗಿದೆ, ಗುರುವನ್ನು ಸ್ಮರಿಸಬೇಕಾಗಿದೆ, ಗುರು ಕಾಣಿಕೆಯನ್ನು ನಾವು ಸಮರ್ಪಿಸಬೇಕಾಗಿದೆ. ಭಕ್ತಿಯಿಂದ ನಾವು ನಮಿಸಿದಾಗ ಗುರುವಿಗೆ, ಅದೇ ಗುರುವಿಗೆ ನೀಡತಕ್ಕಂಥ ನಾವು ಕಾಣಿಕೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಗುರುವಿನ ಬಗ್ಗೆ
ಸಾಕಷ್ಟು ಕೇಳಿದ್ದೀವಿ ಗುರುವಿನ ಬಗ್ಗೆ ಹಾಗೆ ಹೇಗೆ ಅಂತ ಸಾಕಷ್ಟು ಮಾತನಾಡ್ತೀವಿ. ಅದರ ಗುರುವಿನ ಮಹತ್ವವನ್ನು ನಾವು ಪ್ರಚುರಪಡಿಸಬೇಕಾಗಿದೆ, ಗುರುಗಳನ್ನು ಸ್ಮರಿಸಬೇಕಾಗಿದೆ. ಹಿಂದಿನ ಕಾಲದಲ್ಲೆಲ್ಲ ಜ್ಞಾನಾರ್ಜನೆಗಾಗಿ ಗುರುವಿನ ಪದತಲದಲ್ಲಿ ಕುಳಿತು ಜ್ಞಾನವನ್ನು ಪಡಿತಾ ಇದ್ದರು. ಆದರೆ ಇಂದಿನ ಶಿಕ್ಷಣ ಬದಲಾವಣೆಯನ್ನು ಕಂಡುಕೊಂಡಿದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ದಾಸರ ವಾಣಿಯಂತೆ ಇವತ್ತು ನಾವು ಗುರುವಿನ ಗುಲಾಮನಾಗುವುದು ಎಂದರೆ ಗುರುವಿನ ಪದತಲಕ್ಕೆ ನಾವು ನಮ್ಮನ್ನು ನಾವು ಅರ್ಪಿಸ್ಕೊಳ್ಬೇಕು. ಸಂಪೂರ್ಣವಾಗಿ ನಮ್ಮನ್ನು ನಾವು ಅರ್ಪಿಸಿಕೊಂಡಾಗ ಗುರುವಿನ ಒಂದು ಮಹಿಮೆ, ಗುರುವಿನ ಒಂದು ಜ್ಞಾನ ನಮಗೆ ಧಾರೆ ಏರಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಹೀಗೆ ಗುರುವನ್ನು ನಾವು ಯಾವತ್ತೂ ಕೂಡ ಪೂಜನೀಯ ಭಾವನೆಯಿಂದ ಕಾಣಬೇಕು. ಗುರುವನ್ನು ಸಾಕ್ಷಾತ್ ಪರಬ್ರಹ್ಮಂತರ ನಾವು ಕಾಣಬೇಕಾಗಿದೆ. ಗುರುವೆಂದರೆ ನರನಲ್ಲ, ಗುರುವೆಂದರೆ ನರನಲ್ಲ ಸಾಕ್ಷಾತ್ ಹರ, ಗುರುವೆಂದರೆ ನಡೆದಾಡುವ ದೇವರು. ಹಾಗಾಗಿ ನಾವು ಗುರುವನ್ನು ಸ್ಮರಿಸಬೇಕಾಗಿದೆ, ಗುರುವನ್ನು ವಂದಿಸಬೇಕಾಗಿದೆ, ಗುರುವಿಗೆ ನಮಿಸಬೇಕಾಗಿದೆ. ಹರ ಚರ ಸಾಧು ಸಂತ ಋಷಿ ಮುನಿಗಳಾದಿಯಾಗಿ ಎಲ್ಲ ಗುರುಗಳನ್ನು ನಾವು ಭಕ್ತಿಯಿಂದ ನಮಿಸಬೇಕಾಗಿದೆ. ನಮ್ಮ ನಮ್ಮ ಜೀವನದಲ್ಲಿ ಬಂದು ಹೋಗಿರ್ತಕ್ಕಂತಹ ಅನೇಕ ಗುರುಗಳನ್ನು ನಾವು ಇವತ್ತು ಸ್ಮರಿಸಿ ಭಜಿಸಿ ನಮಿಸಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ನೀಡಿ ನಾವು ಗುರು ಸ್ಮರಣೆಯನ್ನು ಮಾಡಬೇಕಾಗಿದೆ. ಅದುವೇ ಗುರು ಪೂರ್ಣಿಮೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಹುಣ್ಣಿಮೆ ಎಂದು ಜುಲೈ ತಿಂಗಳಿನಲ್ಲಿ ಸಾಮಾನ್ಯವಾಗಿ ಬರತಕ್ಕಂತಹ ಈ ಗುರು ಪೂರ್ಣಿಮೆಯನ್ನು ನಾವು ವಿಶೇಷವಾಗಿ ಈ ವರ್ಷ 2020 ಜುಲೈ 5ನೇ ತಾರೀಕು ರವಿವಾರ ಗುರು ಪೂರ್ಣಿಮೆ ಬಂದಿದೆ. ಬನ್ನಿ ಹಾಗಾದರೆ ಗುರುವನ್ನು ಸ್ಮರಿಸೋಣ, ಗುರುವನ್ನು ನಮಿಸೋಣ. ನಾನಂತೂ ನನ್ನ ಆದಿನಾರಾಯಣ ಮೂರ್ತಿ ಎಂಬ ಪ್ರಾಥಮಿಕ ಶಾಲಾ ಶಿಕ್ಷಕರಾದಿಯಾಗಿ ನನ್ನ ಕಾಲೇಜು ಹಂತದ ಪ್ರೌಢಶಾಲೆಯ ಹಂತದ ಎಲ್ಲ ಗುರುಗಳನ್ನು ಜೊತೆ ಜೊತೆಗೆ ನನ್ನ ಸಾಹಿತ್ಯಿಕ ಬದುಕಿನ ಎಲ್ಲ ಗುರುಗಳನ್ನು ಎಲ್ಲ ನನಗೆ ಜೀವನದ ಪಾಠವನ್ನು ಹೇಳಿಕೊಟ್ಟಂಥ ಎಲ್ಲ ಗುರುಗಳನ್ನು ಸ್ಮರಿಸ್ತಾ ಅವರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ನಮಿಸ್ತಾ ಇದ್ದೇನೆ. ತಾವು ಕೂಡ ಗುರುವನ್ನು ಸ್ಮರಿಸಿ ಗುರುವಿಗೆ ಭಕ್ತಿಯಿಂದ ನಮಿಸೋಣ, ಬದುಕನ್ನು ಸಹ್ಯ ಮಾಡಿಕೊಳ್ಳೋಣ, ಬದುಕನ್ನು ಪಾವನ ಮಾಡಿಕೊಳ್ಳೋಣ ಅಂತೇಳಿ ಹೇಳ್ತಾ ನಿಮ್ಮೊಂದಿಗೆ ಈ ವಿಚಾರಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ನಿಮ್ಮ ಸಂತೋಷ್ ಬಿದರಗಡ್ಡೆ, ಸಾಹಿತಿಗಳು ಹಾನಗಲ್.